ಹೇ ಹಾಯ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶ್ರೀ ಗಣೇಶ್ ಶಂಕರ್ ಗುನಿಗಿ ಅಂತ ನಾನು ಬಂದ್ಬಿಟ್ಟು ಇರೋದು ಕಾರವಾರದಲ್ಲಿ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ನನ್ನ ನ್ಯೂ ಸಿಂಗಲ್ ಶೈನ್ ಲೈಕ್ ಎ ರೇನ್ಬೋ ಇವಾಗ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಪಬ್ಲಿಷ್ ಮಾಡಿದ್ದೀನಿ ಸೊ ಮೇಕ್ ಶೋರ್ ದಟ್ ಯು ಗೋ ಅಂಡ್ ಚೆಕ್ ಔಟ್ ಮೈ ಟ್ರ್ಯಾಕ್ ಅಂಡ್ ನನ್ನ ಟ್ರ್ಯಾಕ್ ಬಗ್ಗೆ ಹೇಳಬೇಕು ಅಂತಂದ್ರೆ ನನ್ನ ಟ್ರ್ಯಾಕ್ ಬೀಟ್ ಪ್ರೊಡ್ಯೂಸ್ ಮಾಡಿರೋದು ಅಭಿಜಿತ್ ನಾಯ್ಕ್ ಅಂತ ಸೊ ಹಿಸ್ ಸ್ಟೇಜ್ ನೇಮ್ ಬಂದ್ಬಿಟ್ಟು ಮೈಂಡ್ ಸ್ಟೆಲ್ಲರ್ ಅಂಡ್ ಡಿ ಒ ಪಿ ಲಿಯಾನ್ ಅಂತ ಅಂದ್ಬಿಟ್ಟು ಹೀಸ್ ಫ್ರಮ್ ಗೋ ಇವಾಗ ಈ ಸಲ ನಾನು ಔಟ್ಸೋರ್ಸ್ ಮಾಡಿದ್ದೆ ಸ್ವಲ್ಪ ಟ್ರ್ಯಾಕ್ನ ಒಂದು ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡೋಣ ಮತ್ತು ಒಳ್ಳೆ ಔಟ್ಪುಟ್ನ ಜನತೆಗೆ ಕೊಡೋಣ ಫ್ರಮ್ ದ ಕಾರವಾರ ಸಿಟಿ ಅಂತ ಅಂದ್ಬಿಟ್ಟು ಸೊ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಇವಾಗ ನೀವು ಹೇಳಬೇಕು ನನ್ನ ಟ್ರ್ಯಾಕ್ ಹೇಗಿದೆ ಅಂತ ಅಂದ್ಬಿಟ್ಟು ಸೊ ನೀವು ಹೋಗಿ ಚೆಕ್ಔಟ್ ಮಾಡಿ ನನ್ನ ಟ್ರ್ಯಾಕ್ನ ಶೈನ್ ಲೈಕ್ ಎ ರೇನ್ಬೋ ಫ್ರಮ್ ಕಾರವಾರ್ ರ್ಯಾಪ್ ಅಂತ ಟೈಪ್ ಮಾಡ್ಬೋದು ಅಥವಾ ಶ್ರೀ ರ್ಯಾಪ್ ಅಂತ ಟೈಪ್ ಮಾಡ್ಬೋದು ಫ್ರಮ್ ಕಾರವಾರ್ ಯೂಟ್ಯೂಬಲ್ಲಿ ಅಕಸ್ಮಾತ್ ಸಿಕ್ಕಿಲ್ಲ ಅಂತಂದರೆ SHR EE ಅಂತ ಟೈಪ್ ಮಾಡಿ ರ್ಯಾಪ್ ಅಂತ ಟೈಪ್ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ಲಿಂಕ್ ಸಿಗತ್ತೆ ಸೊ ದೇರ್ ಆರ್ ಲಾಟ್ ಆಫ್ ಟ್ರ್ಯಾಕ್ಸ್ ನಾನು ಮುಂಚೆ ಕೂಡ ಮಾಡಿದ್ದೀನಿ ಸೊ ಫಸ್ಟ್ ಟ್ರ್ಯಾಕ್ ನಾನು ಮಾಡಿರೋದು ಬೆಲೆ ಅಂತ ಸೊ ಇಟ್ಸ್ ಕಾಲ್ಡ್ ವರ್ತ್ ಸೊ ಬೇಗ ನಮಗೆ ನಮ್ಮ ಕೆಲಸದ ಬೆಲೆ ಸಿಗಲ್ಲ ಸೊ ದಟ್ಸ್ ವಾಟ್ ಐ ಟ್ರೈ ಟು ಪೋರ್ಟ್ರೇ ಇನ್ ದ ಆರ್ಟ್ ಫಾರ್ಮ್ ಆಫ್ ಮ್ಯೂಸಿಕ್ ಆ್ಯಂಡ್ ಲಿರಿಕ್ಸ್ ಸೊ ಅದನ್ನು ಕೂಡ ಮಾಡಿದ್ದೀನಿ ಅದನ್ನು ಕೂಡ ನಮ್ಮ ಮೈಂಡ್ ಸ್ಟೆಲ್ಲರ್ ಅನ್ನೋರು ಪ್ರೊಡ್ಯೂಸ್ ಮಾಡಿ ಐ ಮೀನ್ ಬೀಟ್ ಪ್ರೊಡ್ಯೂಸ್ ಮಾಡಿರೋದು ಆ್ಯಂಡ್ ಶ್ರೀಹರ್ಷ ಅಂತ ನಮ್ಮ ಡಿ ಒ ಪಿ ಕಾರವಾರಿಂದ ಸೊ ಅವನು ಅದನ್ನು ಶೂಟ್ ಮಾಡಿರೋದು ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಡಿ ಒ ಪಿ ಎಡಿಟಿಂಗ್ ಎವ್ರಿಥಿಂಗ್ ಅವ್ನು ಮಾಡಿರೋದು ಆಮೇಲೆ ನೆಕ್ಸ್ಟ್ ಒಂದು ಸ್ಟೋರಿ ಲೈನ್ ಥರ ಒಂದು ಟ್ರ್ಯಾಕ್ ಕೂಡ ಮಾಡಿದ್ವಿ ಸೊ ಅದು ಫುಲ್ ಕಾರವಾರದಲ್ಲೇ ಶೂಟ್ ಮಾಡಿರೋದು ಬೆಲೆ ಕೂಡ ಕಾರವಾರದಲ್ಲೇ ಶೂಟ್ ಮಾಡಿರೋದು ನಿಯರ್ ಮಾರುತಿಗಲ್ಲಿ ಅಲ್ಲೊಂದು ಪ್ಲೇಸ್ ಇದೆ ಸೊ ಹುಷಾರಾಗಿ ಅಂತ ಇನ್ನೊಂದು ಟ್ರ್ಯಾಕ್ ಮಾಡಿದ್ದೆ ನಾನು ಅದು ಕೂಡ ಕಾರವಾರದಲ್ಲಿ ತೀಳ್ಮಾತಿ ಬೀಚಲ್ಲಿ ಶೂಟ್ ಮಾಡಿರೋದು ಒನ್ ಡೇ ಬೋತ್ ಶೂಟಿಂಗ್ ಮಾಡಿರೋದು ಒನ್ ಡೇ ಶೂಟಿಂಗು ಆಮೇಲೆ ವಿತಿನ್ 1 ಮಂತ್ ನಾವು ಎಲ್ಲ ರ್ಯಾಪ್ ಅಪ್ ಮಾಡಿದ್ವಿ ಎರಡು ಕೂಡ ಅಂದರೆ ಲೈಕ್ ಎಡಿಟಿಂಗ್ ಪ್ರೊಸೆಸ್ಸಲ್ಲಿ ಸ್ವಲ್ಪ ಟೈಮ್ ತೊಗೊಳತ್ತೆ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರ್ತೀವಿ ಆ್ಯಂಡ್ ಆಡಿಯೋ ರೆಕಾರ್ಡಿಂಗ್ನಲ್ಲಿ ಕೂಡ ಸೊ ಅಲ್ಲಿ ಮೇನ್ ತೊಗೊಳತ್ತೆ ಸೊ ಬಟ್ ಯಾ ಶೂಟಿಂಗ್ ಒಂದು ದೊಡ್ಡ ಟಾಸ್ಕ್ ಅದನ್ನು ಒನ್ ಡೇದಲ್ಲಿ ಕಂಪ್ಲೀಟ್ ಮಾಡೋದಂದರೆ ಇಟ್ಸ್ ಲೈಕ್ ವೆರಿ ಹೆಕ್ಟಿಕ್ ಆ್ಯಂಡ್ ವಿ ಟ್ರೈ ಟು ಪುಲ್ ಇಟ್ ಆಫ್ ಆ್ಯಸ್ ಗುಡ್ ಆ್ಯಸ್ ಪಾಸಿಬಲ್ ನೀವು ರಿಸಲ್ಟ್ನ ನೋಡ್ಬೋದು ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲಲ್ಲೇ ಬಂದಿದೆ ಸೊ ಆಮೇಲೆ ಇನ್ನೂ ಒಂದು ಆಡಿಯೋ ಟ್ರ್ಯಾಕ್ ಬಿಟ್ಟೆ ಟ್ರೆಂಡ್ ಅಂತ ಆಮೇಲೆ ಇನ್ನೊಂದು ಮನೆಯಲ್ಲೇ ಹೋಮ್ ಮೇಡ್ ಟ್ರ್ಯಾಕ್ ಬಿಟ್ಟೆ ಇದು ಕರ್ಮ ಅಂತ ಅಂದ್ಬಿಟ್ಟು ಸೊ ದೋಸ್ ಆರ್ ಲೈಕ್ ನಾರ್ಮಲ್ ಟ್ರ್ಯಾಕ್ಸ್ ಬಟ್ ಇಟ್ಸ್ ಅ ಗುಡ್ ದೋಸ್ ಆರ್ ಲೈಕ್ ಗುಡ್ ವೈಬಿ ಟ್ರ್ಯಾಕ್ಸ್ ನೀವು ಅದನ್ನು ಹೋಗಿ ಕೂಡ ಚೆಕ್ಔಟ್ ಮಾಡ್ಬೋದು ಸೊ ನಾವು ಐ ಹ್ಯಾವ್ ಕಮ್ ಅಪ್ ಐ ಆಮ್ ಲೈಕ್ ಬ್ಯಾಕ್ ವಿತ್ ಅ ಗುಡ್ ಟ್ರ್ಯಾಕ್ ವಿತ್ ಅ ಕಮರ್ಷಿಯಲ್ ಟಚ್ ಇನ್ ಇಟ್ ಸೊ ನಾನೇನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದರೆ ಕಾರವಾರದಿಂದ ಉತ್ತರ ಕನ್ನಡದಲ್ಲಿ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಸೊ ನನ್ನ ಪ್ರಯತ್ನ ಏನಂದರೆ ನಾನು ನನಗೆ ಕೂಡ ಡ್ಯಾನ್ಸಲ್ಲಿ ಆಗಲಿ ಸಿಂಗಿಂಗಲ್ಲಾಗಲಿ ತುಂಬ ಇಷ್ಟ ಪಾರ್ಟಿಸಿಪೇಟ್ ಮಾಡೋದು ಮುಂಚೆಯಿಂದನೂ ನಮ್ಮ ಫ್ಯಾಮಿಲಿಯಲ್ಲಿ ಅಪ್ಪ ಆಗಿರಲಿ ನಮ್ಮ ಅಮ್ಮ ಆಗಿರಲಿ ನಮ್ಮ ಸಿಸ್ಟರ್ಸ್ ಆಗಿರಲಿ ಎಲ್ಲರೂ ಕಲ್ಚರಲ್ ಆ್ಯಕ್ಟಿವಿಟೀಸು ಸ್ಪೋರ್ಟ್ಸಲ್ಲಿ ಎಲ್ಲ ಇನ್ವಾಲ್ವ್ ಆಗೋದು ತುಂಬ ಜಾಸ್ತಿ ಸೊ ನಾನು ಕೂಡ ಅದೇ ಇನ್ಹೆರಿಟ್ ಆಗಿಬಿಟ್ಟು ಬಂದಿದೆ ಮತ್ತು ನಾನು ಟ್ರ್ಯಾಕ್ ಕೂಡ ಮಾಡ್ತಾ ಇದ್ದೀನಿ ಇವಾಗ ಆ್ಯಂಡ್ ದೇ ನೆವರ್ ಡಿಸಪಾಯಿಂಟೆಡ್ ಐ ಮೀನ್ ಲೈಕ್ ದೇ ಆಲ್ವೇಸ್ ಸಪೋರ್ಟೆಡ್ ಮೀ ಇನ್ ಅ ಗುಡ್ ವೇ ಟು ಮೋಟಿವೇಟೆಡ್ ಮೀ ಟು ಡೂ ಮೋರ್ ದೇ ನೆವರ್ ಸ್ಟಾಪ್ ಮೀ ಡೂಯಿಂಗ್ ಎನಿಥಿಂಗ್ ಸೊ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾನು ಮತ್ತು ನನ್ನ ಬೀಟ್ ಪ್ರೊಡ್ಯೂಸರ್ ಅವರು ಫಸ್ಟ್ ಮೀಟ್ ಆದಾಗ ನಾನು ಹುಡುಕ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ ಯಾರು ಬೀಟ್ ಪ್ರೊಡ್ಯೂಸ್ ಮಾಡ್ತಾರೆ ನನ್ನ ಮ್ಯೂಸಿಕ್ಕಿಗೆ ಅಂತ ಆಮೇಲೆ ಸಿಕ್ಕಾಗ ನಾವು ಅವನ್ನ ತುಂಬ ಹುಡುಕ ಮೇಲೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿ ಮಾತಾಗಿ ಮೀಟಿಂಗ್ ಮಾಡಿದ್ವಿ ಕಾರವಾರ ಬೀಚ್ ಸ್ಟೇಜ್ ಹತ್ರ ಸೊ ಅದೇ ನಾನು ಥಿಂಕ್ ಮಾತಾಡಿದ್ವಿ ಅಲ್ಲಿ ಒಂದು ಶೋ ಕೊಡಬೇಕು ಅಂತ ಅಂದ್ಬಿಟ್ಟು ವಿತ್ ಗಾಡ್ಸ್ ಗ್ರೇಸ್ ಆಫ್ಟರ್ ಮೇ ಬಿ 6 ಮಂತ್ ಮೇ ಬಿ 4 ಮಂತ್ ಲಾಸ್ಟ್ ಟೈಮ್ ಇವಾಗ ಒಂದು ಶೋ ಆಗಿತ್ತಲ್ವ ಕಾರವಾರದಲ್ಲಿ ರಾಘು ನಾಯ್ಕ್ ಅವರು ಒಳ್ಳೆ ನಮಗೆ ಅವಕಾಶ ಮಾಡಿಕೊಟ್ರು ಅಲ್ಲಿ ನಮ್ಮ ಲೈವ್ ಶೋನ ಪರ್ಫಾರ್ಮ್ ಮಾಡೋಕ್ಕೆ
ಸೊ ದಟ್ ವಾಸ್ ಲೈಕ್ ಯು ನೋ ಸಕ್ಸಸ್ ಲೈಕ್ ಒನ್ ಸ್ಟೆಪ್ ನಾವು ಮೈಲ್ ಸ್ಟೋನ್ ನ ಕಂಪ್ಲೀಟ್ ಮಾಡಿದೀವಿ. ಸೊ ನಮ್ಮ ಏಮ್ ಏನಂತ ಅಂದ್ರೆ ಫುಲ್ ಆಲ್ ಓವರ್ ಇಂಡಿಯಾ ನಮ್ಮ ಈ ರ್ಯಾಪ್ ಕಲ್ಚರ್ನ ಕರ್ನಾಟಕಕ್ಕೆ ಕರ್ನಾಟಕವನ್ನ ಕಾರವಾರ ಆಗ್ಬಿಟ್ಟು ಕರ್ನಾಟಕನ ರಿಪ್ರೆಸೆಂಟ್ ಮಾಡಬೇಕು, ನಮ್ಮ ಕರ್ನಾಟಕನೂ ಕಡಿಮೆ ಇಲ್ಲ ಅಂತಂದ್ಬಿಟ್ಟು ಮ್ಯೂಸಿಕ್ ಇಂಡಸ್ಟ್ರಿದಲ್ಲಿ ಏನಕ್ಕಂದ್ರೆ ನೀವು ನೋಡ್ಬೋದು ಹೊರಗಡೆ ಹಾಲಿವುಡ್ ಅಲ್ಲಿ ಆಗಿರಲಿ, ಆಮೇಲೆ ಲೈಕ್ ಬಾಲಿವುಡ್ ಇಂಡಸ್ಟ್ರಿದಲ್ಲಿ ಆಗಲಿ, ರ್ಯಾಪ್ ಕಲ್ಚರ್ ಆಗಿರಲಿ, ಅವ್ರನ್ನ ಒಳ್ಳೆ ಅಂದರೆ ಲೈಕ್ ವಿತ್ ಅ ಗುಡ್ ರೆಸ್ಪೆಕ್ಟ್ ಆ್ಯಂಡ್ ಗುಡ್ ಬಿಸ್ನೆಸ್ ಕೂಡ ಆಗುತ್ತೆ ಅವರಿಂದ, ಮತ್ತು ಅವರಿಗೆ ಕೆಲಸ ಕೂಡ ಬೇಗ ಸಿಗ್ತಾ ಇದೆ, ಆ ಕಡೆ ಸ್ವಲ್ಪ ಓಪನ್ ಅಪ್ ಆಗಿದೆ. ಇವಾಗ ಕರ್ನಾಟಕದಲ್ಲಿ ಒಳ್ಳೆ ರ್ಯಾಪರ್ಸ್ ಇದ್ದಾರೆ, ಹೊರಗಡೆ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಮತ್ತು ಬೇರೆ ಕಡೆ ಎಲ್ಲ ಇದ್ದಾರೆ. ಸೊ ಇನ್ನೂ ಅಷ್ಟು ಓಪನ್ ಅಪ್ ಆಗಿಲ್ಲ, ಮಾರ್ಕೆಟ್ ಓಪನ್ ಆಗಿಲ್ಲ, ಮತ್ತು ರ್ಯಾಪರ್ಸಿಗೆ ಏನು ಹೇಗೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಜನತೆಗೂ, ಜನತೆ ಗೊತ್ತಾಗ್ತಾ ಇದೆ ಬಟ್ ಅಷ್ಟು ಓಪನ್ ಅಪ್ ಆಗ್ತಾ ಇಲ್ಲ. ಸೊ ನಂದು ಒಂದು ಪ್ರಯತ್ನ ಏನು ಅಂತಂದ್ರೆ ಈ ರ್ಯಾಪ್ ಕಲ್ಚರ್ನ ಅಥವಾ ಎಂಟರ್ಟೈನಿಂಗ್ ಆಗಿ ಜನ ಎಕ್ಸೆಪ್ಟ್ ಮಾಡಬೇಕು ಮತ್ತು ಎಂಜಾಯ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ವಿತ್ ನೋ ಹೇಟ್, ಯಾರನ್ನು ಹೇಟ್ ಕೊಡಬಾರ್ದು, ಅದು ಇಟ್ಸ್ ಎವ್ರಿ ಒನ್ ಶುಡ್ ಸಪೋರ್ಟ್ ಈಚ್ ಅದರ್ ಆ್ಯಂಡ್ ಗ್ರೋ ಈಚ್ ಲೈಕ್ ವಿತ್ ಈಚ್ ಅದರ್. ಸೊ ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲಾಸ್ಟ್ ಅಗೇನ್ ಗೋ ಚೆಕ್ ಔಟ್ ಮೈ ಟ್ರ್ಯಾಕ್, ನ್ಯೂ ಟ್ರ್ಯಾಕ್ ಶೈನ್ ಲಕ್ ರೇನ್ಬೋ, ಇಟ್ಸ್ ಅ ಗುಡ್ ಮೋಟಿವೇಶ್ನಲ್ ಟ್ರ್ಯಾಕ್ ಇನ್ ವಿತ್ ದ ಹುಕ್ ಡೋಂಟ್ ಸ್ಟಾಪ್ ಎನಿವೇರ್ ಆ್ಯಂಡ್ ಸ್ಟೇ ಫೋಕಸ್ಡ್ ಆ್ಯಂಡ್ ಕೀಪ್ ಗ್ರೋಯಿಂಗ್ ಆ್ಯಂಡ್ ಕೀಪ್ ಹಸ್ಲಿಂಗ್. ಸೊ ದಿಸ್ ಸೊ ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಸೇ. ನಮಸ್ಕಾರ ಆ್ಯಂಡ್ ಧನ್ಯವಾದಗಳು. ಆ್ಯಂಡ್ ಯಾ ದಟ್ಸ್ ವಾಟ್ ಆ್ಯಂಡ್ ಆಲ್ ದ ಟ್ರ್ಯಾಕ್ಸ್ ವಿಲ್ ಬಿ ಅವೈಲೇಬಲ್ ಇನ್ ಆಲ್ ದ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಲೈಕ್ ಸ್ಪಾಟಿಫೈ ಆ್ಯಂಡ್ ಆ್ಯಪಲ್ ಮ್ಯೂಸಿಕ್ ಆ್ಯಂಡ್ ಎಕ್ಸೆಟ್ರಾ. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು SHREE ಆ್ಯಂಡ್ ಮೈ ಇನ್ಸ್ಟಾಗ್ರಾಮ್ ಚಾನಲ್ ಹ್ಯಾಂಡಲ್ SHREE.official22 ಅಂತ. ಸೊ ಮೇಕ್ ಶೋರ್ ದಟ್ ಯು ಗೋ ಆ್ಯಂಡ್ ಚೆಕ್ ಔಟ್ ಆ್ಯಂಡ್ ಸಪೋರ್ಟ್ ಅಸ್ ಆ್ಯಂಡ್ ವಿಲ್ ಮೇಕ್ ದ ಕಾರವಾರ್ ನೇಮ್ ಲೈಕ್ ಬಿಗರ್ ಆ್ಯಂಡ್ ಗೋ ಲಿಟಲ್ ವೈಡರ್, ವೈ ನಾಟ್. ಥ್ಯಾಂಕ್ ಯು.